ಗೋವಿಂದಣ್ಣವರು ಮತ್ತು ಸೀನಣ್ಣವರು, ಏನು ಈ ಮಹಾಮಾರಿ COVID-19 ಈಗ ಲಾಕ್ಡೌನ್ ಒಂದು ಸಂದರ್ಭದಲ್ಲಿ ತುಂಬ ಜನಗಳಿಗೆ ಕಷ್ಟಗಳು ಮತ್ತು ಈ ತುಂಬ ಬಡವರು ನಿರಾಶ್ರಿತರಿಗೆ ಏನೇನು ಒಂದು ಮಾಡಬೇಕು ಅಂತ ಒಂದು ನಿಟ್ಟಿನಲ್ಲಿ ಅವರು ಒಂದಷ್ಟು ಸುಮಾರು ಅಕ್ಕಿ ಮೂಟೆಗಳಷ್ಟು ಅಕ್ಕಿಗಳು ಮತ್ತು ತರಕಾರಿಗಳು ಇವೆಲ್ಲ ದಿನನಿತ್ಯ ಕಳಿಸ್ಕೊಡ್ತಾ ಇದ್ರು ಆನೇಕಲ್ ಟೌನ್ಗೆ, ಕರುಣಯ ಕುಟೀರ ಅಂತ ಮಾಡಿರೋ ಜಾಗಕ್ಕೆ. ಅಲ್ಲಿ ತರಕಾರಿ ದಿನನಿತ್ಯ ತರಕಾರಿ ಮತ್ತು ಆದಷ್ಟು ಅವರು ಕೈ ಮೀರಿ ಅಕ್ಕಿಯನ್ನು ಎಲ್ಲರಿಗೂ ಆದಷ್ಟು ಬಡವ್ರಿಗೆ ತಲುಪಿಸಿದ್ದೀವಿ. ಮತ್ತು ಈ ಒಂದು COVID-19 ಇದೊಂದು ದೊಡ್ಡ ಒಂದು ಸಮಾಜ ಸೇವೆ ಮಾಡಿರೋದಕ್ಕೆ ಅವ್ರಿಗೊಂದು ದೊಡ್ಡ ಕೃತಜ್ಞತೆಗಳು ಸಲ್ಲಿಸೋದಕ್ಕೆ ಇವತ್ತೆಲ್ಲ ನಮ್ಮ ಧರಣಿ ಕಾರ್ಯಕರ್ತರು, ಆಮೇಲೆ ರಾಜಲಾಂಛನ ಕಾರ್ಯಕರ್ತರು ಮತ್ತು ತುಂಬ ಹಲವಾರು ಸಂಘಟನೆಗಳು ಸಹಯೋಗದೊಂದಿಗೆ ಮತ್ತು ಆನೇಕಲ್ ಟೋನಲ್ಲೇ ಸುತ್ತಮುತ್ತ ಹಳ್ಳಿಗಳಿಗೆಲ್ಲ ನಾವು ಆದಷ್ಟು ಕೈ ಮೀರಿ ಅವರು ಮಾಡಿದಂಥ ಸಹಾಯ ನಾವೆಲ್ಲ ನಮ್ಮ ಕಾರ್ಯಕರ್ತರ ಮುಖಾಂತರ ಎಲ್ಲ ಸೇರಿಸಿದ್ದೀವಿ. ಅದರಿಂದ ಮತ್ತು ನಮ್ಮ ಸಫಾಯಿ ಕರ್ಮಚಾರಿ ಆಯೋಗದ ಭಾರತ ಸರ್ಕಾರದ ವತಿಯಿಂದ ನಮಗೆ ಒಂದು ಪ್ರಶಂಸೆ ಪತ್ರನೂ ದೊರಕಿರೋದು ತುಂಬ ಅವರು ಸಂತೋಷ. ಇನ್ನಷ್ಟು ಸಮಾಜಸೇವೆ ಮಾಡೋದಕ್ಕೆ ನಮಗೆ ಇದೊಂದು ಪ್ರೋತ್ಸಾಹ ನೀಡಿದ್ದಾರೆ. ಅದರಿಂದ ನಮ್ಮ ಧರಣಿ ಅಧ್ಯಕ್ಷರಾದಂಥ ಗೋವಿಂದರಾಜ್ ಅವ್ರಿಗೆ ನಾವು ಧನ್ಯವಾದಗಳನ್ನು ತಿಳಿಸ್ಕೊಂಡು ನಮ್ಮೆಲ್ಲ ಕಾರ್ಯಕರ್ತರಿಗೂ ಧನ್ಯವಾದಗಳು, ರಾಜಲಾಂಛನ ಒಂದು ಸಂಘಟನೆವರೆಗು ಧನ್ಯವಾದಗಳನ್ನು ತಿಳಿಸ್ಕೊಂಡು. ತನ್ನ ಕಬಂಧ ಬಾಧವನ್ನು ಬೀಸಿದೆ ಅಂತೇಳಿ ರಾಜ್ಯದ ಜನತೆ ಗೊತ್ತು. ಇಂಥ ಒಂದು ಸಂದರ್ಭದಲ್ಲಿ ಎಲ್ಲೋ ಅಲ್ಲೊಬ್ಬ ಇಲ್ಲೊಬ್ಬರು ಯಾವುದೋ ಒಂದು ಮನೆ ಅಥವಾ ಎರಡು ಮನೆಗೆ ತನ್ನ ದಾನವನ್ನು ಕೊಟ್ಟು ವಾಟ್ಸಪ್ ಫೇಸ್ಬುಕ್ಲೆಲ್ಲ ಹಾಕ್ಕೊಂಡೋದನ್ನು ರಾಜ್ಯದ ಜನತೆಗೆ ಆಗಲೇ ನೋಡಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಸಾವಿರಾರು ಕುಟುಂಬಗಳಿಗೆ ಸುಮಾರು 1,000 ಮೂಟೆಗಿಂತ ಹೆಚ್ಚಾಗಿ ಅಕ್ಕಿಯನ್ನು ಮತ್ತು ಅವರ ದಿನಸಿ ವಸ್ತುಗಳನ್ನು ದಾನ ಮಾಡಿ ಯಾವುದೇ ಒಂದು ಪ್ರಚಾರಕ್ಕೆ ಬರದೆ ಅವರು ಇವತ್ತೇ ಅಲ್ಲ ಹಿಂದಿನ ಕಾಲದಿಂದನೂ ಕೂಡ ಅವರು ಮನೆಯವರು ಸುಮಾರು ಈ ಪಂಚಾಯತಿ ವ್ಯಾಪ್ತಿಯಲ್ಲೆಲ್ಲ ಸಾಕಷ್ಟು ಕೆಲಸಗಳು ಮಾಡ್ಕೊಂಡು ಬಂದಿದ್ದಾರೆ. ಅದೇ ರೀತಿ ಈಗಲೂ ಕೂಡ ಅವರು ಈ ಕೊರೋನಾ ಟೈಮಲ್ಲಿ ಕೂಡ ಅವ್ರು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಅವ್ರ ಕುಟುಂಬಕ್ಕೆ ಇನ್ನೂ ದೇವರು ಇನ್ನೂ ಹೆಚ್ಚಿನ ಶಕ್ತಿ ಕೊಟ್ಟು ಇನ್ನೂ ಹೆಚ್ಚಾಗಿ ದಾನ ಧರ್ಮ ಮಾಡುವಂಥ ಒಂದು ಶಕ್ತಿ ಕೊಡಲಿ, ದಾಸಪ್ಪನವ್ರ ಕುಟುಂಬ ಈ ರಾಜ್ಯದಂಥ ಯಶಸ್ವಿಯಾಗಲಿ, ಅವ್ರ ಅಣ್ಣತಮ್ಮಂದ್ರಿಗೆ ಒಳ್ಳೆಯದಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾಳಿನ ಜನತೆ ಪರವಾಗಿ ನಾವು ಈ ಸಂದರ್ಭದಲ್ಲಿ ಕೇಳ್ಕೊತೀವಿ. ಕರೋನಾದ ಪ್ರಭಾವದಿಂದಾಗಿ ಸಾಕಷ್ಟು ಕುಟುಂಬಗಳು ಆಹಾರದ ಸಮಸ್ಯೆಯನ್ನು ಎದುರಿಸ್ತಾ ಇತ್ತು. ನಮ್ಮ ಗ್ರಾಮೀಣ ಭಾಗದಲ್ಲೂ ಸಹ ಚೂಡೇನಹಳ್ಳಿ ಮತ್ತು ಸುತ್ತಮುತ್ತಲ ಗ್ರಾಮಗಳಲ್ಲೂ ಸಹ ಆಹಾರದ ಸಮಸ್ಯೆಯನ್ನು ಸಾಕಷ್ಟು ಬಡ ಜನರು ಅನುಭವಿಸ್ತಾ ಇದ್ರು. ಇದನ್ನು ಪರಿಹರಿಸಬೇಕು ಅಂತ ನಾವು ಶ್ರೀಯುತ ಗೋವಿಂದರಾಜ್ ಅವರ ಹತ್ರ ಕೇಳಿಕೊಂಡಾಗ ನಮ್ಮ ಒಂದು ಕೋರಿಕೆಗೆ ಸ್ಪಂದಿಸಿ ಆಹಾರವನ್ನು ಪೂರೈಕೆ ಮಾಡಿದ್ರು. ಅದನ್ನು ಗುರುತಿಸಿ ಕೇಂದ್ರ ಸರ್ಕಾರ ಈ ದಿನ ಅವರಿಗೆ ಪುರಸ್ಕಾರವನ್ನು ಸಹ ಕೊಟ್ಟಿದೆ. ಆ ನಿಟ್ಟಿನಲ್ಲಿ ನಮ್ಮ ಗ್ರಾಮೀಣ ಜನ ಮತ್ತು ನಮ್ಮ ಹಳ್ಳಿಯ ಜನ ಅವರಿಗೆ ಒಂದು ಅಭಿನಂದನೆಯನ್ನು ಸಲ್ಲಿಸಬೇಕು ಅನ್ನುವಂತಹ ಉದ್ದೇಶವನ್ನು ಇಟ್ಕೊಂಡಿದ್ವಿ. ಅವರು ಇಲ್ಲಿವರೆಗೂ ಯಾವುದೇ ರೀತಿಯಾದಂತಹ ಅಭಿನಂದನೆಗಳನ್ನು ಅಥವಾ ಪುರಸ್ಕಾರಗಳನ್ನು ಅಪೇಕ್ಷೆ ಪಟ್ಟಿರಲಿಲ್ಲ. ಆದರೂ ನಮ್ಮ ಒತ್ತಾಯಕ್ಕೆ ಇವ ದಿನ ಬಂದು ನಮ್ಮ ಒಂದು ಅಭಿನಂದನೆಗಳನ್ನು ಅವರು ಸ್ವೀಕಾರ ಮಾಡಿದ್ದಾರೆ. ಶ್ರೀಯುತ ಗೋವಿಂದರಾಜ್ ಅವರವರಿಗೆ ಮತ್ತು ತವೇರಾ ಮೈನ್ಸ್ ಆ್ಯಂಡ್ ಮಿನರಲ್ಸ್ ಸಂಸ್ಥೆಗೆ ನಾವು ಚಿರಋಣಿಯಾಗಿರ್ತೀವಿ. ನಮ್ಮ ರಾಜಲಾಂಛನ ತಂಡದಿಂದ ಮಾಡ್ತಾ ಇದ್ದಂತಹ COVID-19 ಊಟಕ್ಕೂ ಸಹ ಸ್ವಲ್ಪ ತೊಂದರೆಯನ್ನು ಪಡ್ತಾ ಇದ್ದಂತಹ ಕುಗ್ರಾಮಗಳಿಗೆ ನಮ್ಮ ರಾಜಲಾಂಛನ ತಂಡದಿಂದ ಸೇವೆಯನ್ನು ಕೊಡ್ತಾ ಇದ್ವಿ. ಅಂತಹ ಸಂದರ್ಭದಲ್ಲಿ ನಮ್ಮ ಸ್ನೇಹಿತರು ಗೋವಿಂದರಾಜ್ ಸರ್ ಬಂದು ಅವರು 300 ಮೂಟೆ ಅಕ್ಕಿಗಳನ್ನು ಕೊಟ್ಟು ನಮ್ಮ ತಂಡದಿಂದ ತರಕಾರಿಗಳನ್ನು ಸಹ ವಿತರಿಸಿದ್ವಿ. ಈ ಸಮಯಗಳಲ್ಲಿ ಸೇವಾ ಮನೋಭಾವ ಬರೋದು ತುಂಬ ಕಡಿಮೆ ಜನಗಳಿಗೆ. ಅಂಥದ್ರಲ್ಲಿ ಇಷ್ಟೊಂದು ದೊಡ್ಡ ಕಾರ್ಯಗಳನ್ನು ಮಾಡಿದಂತಹ ಇವರಿಗೆ ಭಾರತ ಸರ್ಕಾರ ಅಭಿನಂದಿಸಿದೆ. ಅದಕ್ಕೆ ನಾವು ಅವ್ರನ್ನ ಅಭಿನಂದಿಸ್ತಾ ಇದ್ದೇವೆ. ಮತ್ತು ಆನೇಕಲ್ನಲ್ಲಿ ಏನೋ ಬಡ ಜನ ಇದ್ದರು, ಆ ಜನಗಳಿಗೆ 1,000 ಮೂಟೆ ಅಕ್ಕಿಗಳನ್ನು ದಾನ ಮಾಡಿ ಭಗವಂತ ಆಯುರಾರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತೇನೆ. ಏನೋ ನಮ್ಮ ಆನೇಕಲ್ ಟೌನ್ ಮತ್ತು ಸುತ್ತಮುತ್ತಲ ಗ್ರಾಮಗಳ ಯುವ ಮುಖಂಡರುಗಳು, ಸ್ನೇಹಿತರುಗಳು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಇಲ್ಲಿರುವಂಥ ಎಲ್ಲ ಒಂದು ಯುವ ಸಮೂಹ ಇವತ್ತು ನಮ್ಮನ್ನು ಭೇಟಿ ಮಾಡಿ ಈ ಒಂದು ಕಳೆದ ಒಂದು ತಿಂಗಳ ಹಿಂದೆ ಏನು ಆನೇಕಲ್ ಕ್ಷೇತ್ರದಲ್ಲಿ ಈ ಒಂದು COVID-19 ವಿಚಾರದಲ್ಲಿ ಏನು ನಮ್ಮ ಒಂದು ಈ ಒಂದು ಅಳಿಲು ಸೇವೆಯನ್ನು ಸಲ್ಲಿಸಿದ್ದೀರಿ ಅದಕ್ಕೋಸ್ಕರ ಅಂದರೆ ಕೆಲವು ಒಂದು 106,000 ಜನಕ್ಕೆ ಕುಟುಂಬಗಳಿಗೆ ನಮ್ಮ ಕೈಲಾದಷ್ಟು ಮಾತ್ರ ಸ್ವಲ್ಪ ದಿನಸಿಗಳು ಮತ್ತು ಹಣ್ಣು ತರಕಾರಿಗಳನ್ನು ನಾವೇನು ಕೊಟ್ಟಿದ್ರಿ ಆ ಒಂದು ವಿಚಾರವಾಗಿ ಎಲ್ಲರಿಗೂ ಮಾಹಿತಿ ಗೊತ್ತಿರೋದೆ. ಇದೇ ವಿಚಾರವಾಗಿ ಈಗ ರಾಷ್ಟ್ರೀಯ ಸಫಾಯಿ ಕರ್ಮಚಾರಿ ಆಯೋಗ ಆ ಒಂದು ಸಂಸ್ಥೆಯಿಂದ ಕೇಂದ್ರ ಸರ್ಕಾರದ ಒಂದು ಅಧೀನದ ಈ ಸಂಸ್ಥೆಯಿಂದ ಒಂದು ಪ್ರಶಂಸಾ ಪತ್ರವನ್ನು ಕೂಡ ನಾವು ಪಡೆದಿದ್ದೀರಿ. ಈ ಸಂಸ್ಥೆಯಲ್ಲಿ ಈ ಸಂಸ್ಥೆಯ ಅಧ್ಯಕ್ಷರಾಗಿರುವಂಥ ಏನು ನಮ್ಮ ಧರಣಿ ಅಧ್ಯಕ್ಷರಾಗಿರುವಂಥ ಗೋವಿಂದರಾಜ್ ಅವರು ನನ್ನ ಸಹೋದರರು,
ಮತ್ತು ಅವರ ಕಾರ್ಯದರ್ಶಿಯಾಗಿರುವಂಥ ಮುರಳೀಧರ್ ಮುರಳಿ ಅವರು, ಆನೇಕಲ್ ಮುರಳಿ ಅವರು ಜೊತೆಯಲ್ಲಿ ಅವರ ಒಂದು ಏನಿರುವಂಥ ಅವರ ಒಂದು ಪಕ್ಕದಲ್ಲಿರುವಂಥ ಸ್ನೇಹಿತರು ಅಂದರೆ ಈಗಾಗಲೇ ಇಲ್ಲಿರುವಂಥ ವಿವಿಧ ಕ್ಷೇತ್ರಗಳಲ್ಲಿ ಸಂಘಟನೆಗಳಲ್ಲಿ ಭಾಗವಹಿಸುವಂಥ ಈ ಎಲ್ಲ ಯುವ ಮುಖಂಡರುಗಳು ಸೇರಿ ಏನು ಈ ಒಂದು ಮಹತ್ ಕಾರ್ಯದಲ್ಲಿ ಭಾಗವಾಗಿದ್ದರು, ಆ ಭಾಗಿಯಾಗಿದ್ದರ ಫಲವಾಗಿ ಕೇಂದ್ರ ಸರ್ಕಾರ ಇದನ್ನು ಗುರುತಿಸಿ ಈ ಒಂದು ಪ್ರಶಂಸಾ ಒಂದು ಪತ್ರವನ್ನು ಮಾನ್ಯ ಗೋವಿಂದರಾಜ್ ಅವರಿಗೆ ಕೊಟ್ಟಿರೋದ್ರಿಂದ ಆ ಒಂದು ನಿಟ್ಟಿನಲ್ಲಿ ಇವತ್ತು ಏನೊಂದು ಈ ಸನ್ಮಾನ್ಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು ಈ ಒಂದು ಯುವಕರೆಲ್ಲನು, ಅವರಿಗೆ ನಾವು ಈ ಸಂದರ್ಭದಲ್ಲಿ ಚಿರಋಣಿಯಾಗಿರ್ತೇವೆ ಅಂತ ಹೇಳಕ್ಕೆ ಬಯಸ್ತೇನೆ. ಮತ್ತೆ ಬಂದುಬಿಟ್ಟು ಅವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅದ್ರ ಜೊತೆಯಲ್ಲಿ ಕೂಡ ನಮ್ಮ ಒಂದು ಏನೋ ಈಗ ನಮ್ಮ ಒಂದು ಸುತ್ತಮುತ್ತ ಹಳ್ಳಿಗಳು ಮತ್ತು ಟೌನು ಮತ್ತು ಆನೇಕಲ್ ಕ್ಷೇತ್ರ ಇಲ್ಲಿರುವಂಥ ಜನಗಳಿಗೂ ಕೂಡ ಈಗಲೇ ಇರುವಂಥ ಈ ಮಹಾಮಾರಿ ಕೊರೋನಾ ವೈರಸ್ಸಿಂದ ಮುಕ್ತಿ ಪಡ್ಕೊಳ್ಳೋದಕ್ಕೋಸ್ಕರ ಆದಷ್ಟು ಬೇಗ ಭಗವಂತ ಅವರಿಗೆ ಒಂದು ಶಕ್ತಿ ಕೊಡಲಿ, ಸಾಧ್ಯವಾದಷ್ಟು ಈ ಒಂದು ಕೊರೋನಾ ವೈರಸ್ ಒಂದು ವ್ಯಾಪ್ತವಾದ ವಿಶ್ವವ್ಯಾಪಿ ಹರಡಿರೋದ್ರಿಂದ ಎಲ್ಲರೂ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಂಡು ಮುಂದಿನ ದಿನಗಳಲ್ಲಿ ತಮ್ಮನ್ನು ತಾವೇ ರಕ್ಷಣೆ ಮಾಡಿಕೊಳ್ಳೋದು ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಹೆಜ್ಜೆ ಇಡಬೇಕು ಅಂತ ಸಾರ್ವಜನಿಕರಲ್ಲಿ ಕೂಡ ನಾವು ಮನವಿ ಮಾಡಿಕೊಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು ಆಹ್ವಾನಿಸಿ ನಮಗೆ ಒಂದು ಏನೋ ಇವತ್ತು ಈ ಒಂದು ವಿಚಾರದಲ್ಲಿ ನಮಗೆ ಧನ್ಯವಾದಗಳನ್ನು ಅರ್ಪಿಸಿದ್ದಾರೆ, ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ನಮ್ಮ ಮುಖಾಂತರ ಅರ್ಪಿಸ್ತೀನಿ.